ಕೆಪಿಸಿಸಿ ಕಚೇರಿಯಲ್ಲಿಯೇ ಕೆಪಿಸಿಸಿ ಅಧ್ಯಕ್ಷರ ಮಾನ ಹರಾಜು ಹಾಕುವಂತಹ ಕೆಲಸ ಆಗಿದೆ ಅದು ಕೂಡ ಕಾಂಗ್ರೆಸ್ ನಾಯಕರಿಂದ ಕಾಂಗ್ರೆಸ್ ನಾಯಕರಿಂದಲೇ ಡಿಕೆಶಿ ಹಗರಣ ಬಯಲು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಗ್ಗೆ ಸಿದ್ದರಾಮಯ್ಯ ಬಣಕ್ಕೆ ಅಸಮಾಧಾನ ಇದೆಯಾ ಹಾಗಾದರೆ ಡಿಕೆಶಿ ಬಗ್ಗೆ ಹಿರಿಯ ನಾಯಕರು ಏನಂತಾರೆ ಗೊತ್ತ केपीसीसी कचेरियल्लिये डीकेशि मान हराजु हाकिद्र कांग्रेस नायकरु कांग्रेस नायकरिंदले डीकेशि हगरण बयलु नन्ने केपीसीसी कचेरियल्लि उग्रप्प मत्तु सलीम रहस्यवागि मातनाडिदरु नावेल्ल पट्टु हिडिदु डीकेशिगे अध्यक्ष स्थान कोडिसिद्दु आदरे तक्कडि मेले एळुत्तिल्ल अंत उग्रप्पनवरु हेळ्तारे ಇನ್ನು ಡಿಕೆಶಿ ಮಾತನಾಡುವಾಗ ತೊದಲಿಸ್ತಾರೆ ಒಂದತರ ಕುಡುಕನ ತರ ಮಾತನಾಡುತ್ತಾರೆ ಡಿಕೆಶಿ ಡ್ರಿಂಕ್ಸ್ ಮಾಡ್ತಾರಾ ಮಾಡಲ್ಲ ತಾನೆ ಡಿಕೆಶಿ ಮಾತನಾಡುವಾಗ ತುಂಬಾ ಎಮೋಷನಲ್ ಆಗ್ತಾರೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಖಡಕ್ ಅಂದ್ರೆ ಖಡಕ್ ಡಿಕೆಶಿ ತೆಗಳುತ್ತಲೇ ಸಿದ್ದರಾಮಯ್ಯರನ್ನ ಹೊಗಳಿದ ಸಲೀಂ ಹಾಗೂ ಉಗ್ರಪ್ಪ ಡಿಕೆಶಿ ಮಾತನಾಡುವಾಗ ತುಂಬಾ ಎಮೋಷನಲ್ ಆಗ್ತಾರೆ ಆದರೆ ಸಿದ್ದರಾಮಯ್ಯನವರು ಹಾಗಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಖಡಕ್ ಅಂದ್ರೆ ಖಡಕ್ ಇವನು ಉಪ್ಪಾರು ಬೆಂಗಳೂರು ಜಿ ಸೆಂಟರ್ ದೊಡ್ಡ ಸ್ಟ್ಯಾಂಡ್ ಕೆರೆತ್ತವರು ಊರಿಗೆ ಬರುತ್ತೆ ನಾನು ನಿಮಗೆ ಹೇಳಿಲ್ಲ ನೀವು 53 ಮಾಡಿದಾನೆ ಅಂದ್ರೆ ಇವನ ಫಸ್ಟ್ ಇರ್ಬೇಕು ಡಿಕೆ ಲೋಕಾಯ್ತು ಬರೀ ಕಲೆಕ್ಷನ್ ಗಿರಾಕ್ ಗೊತ್ತಿಲ್ಲ ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷ ಅಂದರು ತಟ್ಟಿ ಹೇಳ್ತಾರೆ ಎಲ್ಲ ಮತ್ತೆ ನೀವು ನೋಡ್ತಾರೆ ಮಾತಾಡ ತೊಡಸ್ಬಿಡ್ತಾರೆ ಏನು ಹೇಳ್ಬೇಕು ಅಂತ ಕುಡುಕು ಅದನ್ನೇ ಹೇಳಿದ್ದೆ ಹ್ಞೂ ಅದೇ ಹೇಳಿ ಅವ್ರಿಗೆ ಅಂಡರ್ ಅರ್ಥ ಆಗಿಲ್ಲ ಮಾತಾಡೋಕೆ ಭಾರಿ ಎಮೋಷನಲ್ಲಿ ಹೋಗ್ತಾರೆ ಒಂದು ಬಾಡಿ ಲ್ಯಾಂಗ್ವೇಜ್ ಹಿಂಗಿದೆ ಸರ್ ಸಿದ್ದರಾಮ ಖಡಕ್ಕ ಇವನು ಉಪ್ಪಾರು ಬೆಂಗಳೂರು ಜಿ ಸೆಂಟರ್ ದೊಡ್ಡ ಸ್ಟ್ಯಾಂಡ್ ಕೆರೆತ್ತವರು ಇವ್ರದ್ದು ಬರುತ್ತೆ ಇವನು 53 ಮಾಡಿದಾನೆ ಅಂದ್ರೆ ಇವನ ಫಸ್ಟ್ ಇರ್ಬೇಕು ಡಿಕೆ ಲೋಕಾಯ್ತು ಬರೀ ಕಲೆಕ್ಷನ್ ಗಿರಾಕ್ ಗೊತ್ತಿಲ್ಲ ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷ ಅಂದರು ತಟ್ಟಿ ಹೇಳ್ತಾರೆ ಎಲ್ಲ ಮತ್ತೆ ನೀವು ನೋಡ್ತಾರೆ ಮಾತಾಡ ತೊಡಸ್ಬಿಡ್ತಾರೆ ಏನು ಹೇಳ್ಬೇಕು ಅಂತ ಕುಡುಕು ಅದನ್ನೇ ಹೇಳಿದ್ದೆ ಹ್ಞೂ ಅದೇ ಹೇಳಿ ಅವ್ರಿಗೆ ಅಂಡರ್ ಅರ್ಥ ಆಗಿಲ್ಲ ಡ್ರಿಂಕ್ಸ್ ಮಾಡಿದ್ರು ಡ್ರಿಂಕ್ಸ್ ಮಾಡಲಿಲ್ಲ ಆ್ಯಕ್ಚುಲಿ ಹೋಗ್ಬಿಟ್ಟು ಇಲ್ಲ ಮಾತಾಡೋಕೆ ಭಾರಿ ಎಮೋಷನಲ್ಲಿ ಹೋಗ್ತಾರೆ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಹಿಂಗಿದೆ ಸರ್ ಸಿದ್ದರಾಮ ಖಡಕ್ಕೆ ಇದು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಾದಂತಹ ಬೆಳವಣಿಗೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಒಂದು ಸಲೀಂ ಕೆಪಿಸಿಸಿ ಮಾಧ್ಯಮ ಸಂಯೋಜಕರು ಇನ್ನು ಮಾಜಿ ಸಂಸದ ಉಗ್ರಪ್ಪ ಡಿಕೆಶಿ ಕುರಿತಾಗಿ ಹೇಳಿದಂತಹ ರಹಸ್ಯ ವಿಚಾರಗಳು ಡಿಕೆಶಿ ಕಲೆಕ್ಷನ್ ಗಿರಾಕಿಯಂತೆ ಒಂದು ರೀತಿ ಪರ್ಸೆಂಟೇಜ್ ಕೋಲಾಹಲನೇ ಉಂಟಾಗಿದೆ ಈಗ ಅದು ಕೂಡ ಬೈ ಎಲೆಕ್ಷನ್ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಹುಡುಗರ ಹತ್ರನೇ 50 ರಿಂದ 100 ಕೋಟಿ ಇದೆಯಂತೆ ಇನ್ನು ಡಿಕೆಶಿ ಬಳಿ ಎಷ್ಟಿರಬೇಡ ಇದು ಸಲೀಂ ಅವರು ಹೇಳಿದಂತಹ ಮಾತು ಇದಕ್ಕೆ ಉಗ್ರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಮಾತನಾಡಿದ್ರು ನಾವು ಪಟ್ಟಿ ಹಿಡಿದು ಡಿಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ್ವಿ ಅಧ್ಯಕ್ಷ ಸ್ಥಾನ ಕೊಡಿಸಿದ್ದು ಆದರೆ ತಕ್ಕಡಿ ಮೇಲೆ ಏಳ್ತಾ ಇಲ್ಲ
ಇದು ಉಗ್ರಪ್ಪನವರ ಮಾತು. ಡಿಕೆಶಿ ಮಾತನಾಡುವಾಗ ತೊದಲಿಸ್ತಾರೆ, ಒಂಥರ ಕುಡುಕನ ಥರ ಮಾತನಾಡ್ತಾರೆ, ತುಂಬಾ ಎಮೋಷನಲ್ ಆಗ್ತಾರೆ ಮಾತನಾಡುವಾಗ ಡಿಕೆ ಶಿವಕುಮಾರ್. ಆದರೆ ಸಿದ್ದರಾಮಯ್ಯನವರು ಹಾಗಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್ ಖಡಕ್ ಅಂದ್ರೆ ಖಡಕ್ ಅಂತ ಸಲೀಂ ಅವರು ಹೇಳ್ತಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ, ಈ ವಿಚಾರ ಖಂಡಿತವಾಗ್ಲೂ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಈಗ ಇದು ರಾಜ್ಯದ ಜನರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ವೀಣಾ, ಖಂಡಿತ ಇದು ಕಾಂಗ್ರೆಸ್ ಒಳಗಡೆ ಕೂಡ ಸಂಚಲನವನ್ನು ಮೂಡಿಸುವಂತಹ ಸುದ್ದಿ. ಯಾಕೆಂದ್ರೆ ಕಾಂಗ್ರೆಸ್ನ ಒಬ್ಬ ಮಾಜಿ ಸಂಸದ ಉಗ್ರಪ್ಪ ಅವರು ಮತ್ತೆ ಸಲೀಂ ಅವರು, ಅವರು ಮೀಡಿಯಾ ಕೋಆರ್ಡಿನೇಟರ್ KPCC, ಅವರಿಬ್ಬರ ನಡುವೆ ನಡೆದಂತಹ ಒಂದು ಮಾತುಕತೆ ಇದು. ಉಗ್ರಪ್ಪ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು, ಅದು 18,500 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ನೀರಾವರಿ ಯೋಜನೆಗಳಲ್ಲಿ. ಏನು IT ರೇಡ್ ಆಗಿತ್ತು, ಅದು ವಿಶೇಷವಾಗಿ ಉಪ್ಪಾರ್ ಅವರ ಮೇಲೆ IT ರೇಡ್ ಆಗಿತ್ತು. ಅವರು ಇಂಜಿನಿಯರ್ ಆಗಿದ್ದರು, ನೀರಾವರಿ ಯೋಜನೆಗಳನ್ನ ಅವರು ಗುತ್ತಿಗೆದಾರರಾಗಿದ್ದರು. ಸೊ ಅವರ ಮೇಲೆ IT ರೇಡ್ ಆದಾಗ ಯಾವ ಒಂದಿಷ್ಟು ಮಾಹಿತಿಗಳು ಹೊರಗೆ ಬಂದಿರಲಿಲ್ಲ, ಆ ವಿಚಾರವಾಗಿ ಉಗ್ರಪ್ಪ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು, ಆ ವಿಚಾರವನ್ನು ಮಾತಾಡಲಿಕ್ಕೆ ಮುಂದಾಗಿದ್ದರು. ಸೊ ಆ ಪತ್ರಿಕಾಗೋಷ್ಠಿಗೆ ಆರಂಭಕ್ಕೂ ಮೊದಲು ಸಲೀಂ ಅವರು ಉಗ್ರಪ್ಪನವ್ರಿಗೆ ಹೇಳ್ತಾರೆ, ಕೆದಕ್ತಾ ಹೋದರೆ DK ಶಿವಕುಮಾರ್ ಅವ್ರದ್ದು ಕೂಡ ಇದೇ ಇದರೊಳಗಡೆ ಅನ್ನುವಂಥ ಒಂದು ಅನುಮಾನವನ್ನು ಸಲೀಂ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಏನು 18,500 ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಅದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಕೈವಾಡ ಕೂಡ ಇರಬಹುದು. DK ಶಿವಕುಮಾರ್ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳೆಲ್ಲವನ್ನೂ ಕೂಡ ಸಲೀಂ ಆಡಿದ್ದಾರೆ. ಮತ್ತು ಉಗ್ರಪ್ಪ ಅವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾರೆ, ನಾವೆಲ್ಲ ಪಟ್ಟು ಹಿಡಿದು DK ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ಆದರೆ ತಕ್ಕಡಿ ಮೇಲ್ ಬರ್ತಾ ಇಲ್ಲ, ಅದಕ್ಕೆ ಇದೆಲ್ಲ ಕಾರಣ ಇದೆ, ಈ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರಣ ಆಗಿದೆಯೋ ಏನೋ ಅನ್ನುವಂಥ ಮಾತುಗಳನ್ನು ಕೂಡ ಉಗ್ರಪ್ಪನವ್ರು ಆಡ್ತಾರೆ. ಅಂದರೆ ಅವರ ಪಕ್ಷದ ಅಧ್ಯಕ್ಷರೇ ಇದರಲ್ಲಿ ಅವ್ಯವಹಾರದಲ್ಲಿ ತೊಡಗಿರ್ಬೋದು, ಇವರು BJP ಸರ್ಕಾರದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಆ ಒಂದು ಅವ್ಯವಹಾರ ಏನಿದೆ ಅದರಲ್ಲಿ ಇವರು ಕೂಡ ಭಾಗಿಯಾಗಿರ್ಬೋದು ಅನ್ನುವಂಥ ಅನುಮಾನಗಳು ಸಲೀಂ ಮತ್ತು ಉಗ್ರಪ್ಪ ಅವರ ಮಾತುಕತೆಯಲ್ಲಿ ವ್ಯಕ್ತ ಆಗ್ತಾಯಿರುವಂಥದ್ದು. ಮತ್ತು DK ಶಿವಕುಮಾರ್ ಅವರ ವಿರುದ್ಧ, ಅಂದರೆ ಅವರ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಒಬ್ಬ ಮಾಜಿ ಸಂಸದ ಮಾತನಾಡ್ತಾ ಇರುವಂಥದ್ದು, ಎಲ್ಲೊಂದು ಕಡೆ ಅವರ ಪಕ್ಷದ ಅಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥದ್ದು. ವೀಣಾ, ಗಿರೀಶ್, ಇದ್ರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಬಣ ಇದೆ ಮತ್ತು DKC ಬಣ ಇದೆ ಅಂತ ಹೇಳ್ತಾ ಇರೋರಿಗೆ ಒಂದು ರೀತಿಯ ಪುಷ್ಟಿಯ ಬೆಳವಣಿಗೆ ಇದು. ನಿಜಕ್ಕೂ ಬಣಗಳು ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆಯಾ? ಖಂಡಿತ ವೀಣಾ, ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಬಲಿಷ್ಠ ಆಗುತ್ತೆ ಅನ್ನುವಂಥ ಒಂದು ಹುಮ್ಮಸ್ಸು ಕಾರ್ಯಕರ್ತರಲ್ಲಿ ಏನು ಕೇಳಿಬಂದಿತ್ತು. ಈಗ ಸ್ವತಃ ಒಬ್ಬ ಸಂಸದರು, ಮಾಜಿ ಸಂಸದರು, ಒಬ್ಬ ಕಾಂಗ್ರೆಸ್ನ ಮುಖಂಡರು ಹಾದಿ ಬೀದಿಯಲ್ಲಿ ಮಾತಾಡೋ ಮಟ್ಟಕ್ಕೆ ಬಂದಿದೆ ಅಂದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಣ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಭಾಳ ಸ್ಪಷ್ಟ. ಮತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಾಯಕತ್ವದ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ಖಡಕ್ ಆಗಿರ್ತಾರೆ ಅನ್ನುವಂಥ ಮಾತನ್ನು ಸಲೀಂ ಅವರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಒಂದು ರೀತಿ ಕುಡುಕರ ರೀತಿ ಮಾತನಾಡ್ತಾರೆ, ತೊದಲಿಸ್ತಾರೆ ಅನ್ನುವಂಥ ಮಾತುಗಳೆಲ್ಲವನ್ನು ಕೂಡ ಸಲೀಂ ಮಾಡಿರುವಂಥದ್ದು. ಸೊ ಇದರಿಂದ ಇಲ್ಲಿ ನಾಯಕತ್ವದ ಹೋಲಿಕೆ ಕೂಡ ನಡೆದಿರುವಂಥದ್ದು ಈ ಮಾತುಕತೆಯಲ್ಲಿ. ಅದರ ಜೊತೆಗೆ DK ಶಿವಕುಮಾರ್ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆಯೂ ಕೂಡ ಈ ಒಂದು ಚರ್ಚೆ ನಡೆದಿದೆ. ಕೆದಕ್ತಾ ಹೋದರೆ DK ಶಿವಕುಮಾರ್ ಅವ್ರದ್ದು ಕೂಡ ಹೊರಬರುತ್ತೆ, ಕಲೆಕ್ಷನ್ ಗಿರಾಕಿ ಅನ್ನುವಂಥ ಮಾತುಗಳೆಲ್ಲವನ್ನು ಕೂಡ ಸಲೀಂ ಮಾಡಿದ್ದಾರೆ. ಮತ್ತು DK ಶಿವಕುಮಾರ್ ಹುಡುಗರೆ 100ರಿಂದ 50 ಕೋಟಿಯಷ್ಟು ಬೆಲೆ ಬಾಳ್ತಾರೆ, ಇನ್ನು DK ಶಿವಕುಮಾರ್ ಎಷ್ಟು ಮಾಡಿರ್ಬೋದು ಅನ್ನುವಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗಿದೆ. ಸೊ ಹಾಗಾಗಿ ಯಾವ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಬಂದಿದ್ದರು ಉಗ್ರಪ್ಪ ಅವರು, ಅವರ ಪಕ್ಷದ ನಾಯಕರ ವಿರುದ್ಧವೇ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಒಂದು ರೀತಿ ಭಾಳ ವಿಚಿತ್ರವಾಗಿರುವಂಥದ್ದು ಇದು ವೀಣಾ. ಎಸ್, ಈಗ ಗಿರೀಶ್, ಬೈ ಎಲೆಕ್ಷನ್ ಟೈಮ್ ಬೇರೆ, ಅದರಲ್ಲೂ ಕೂಡ ಪಕ್ಷದ ಅಧ್ಯಕ್ಷರ ಒಂದು ವಿರುದ್ಧನೇ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತನಾಡಿರುವಂಥದ್ದು, ಇದು ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ವೀಣಾ, ಇದು ಉಪಚುನಾವಣೆಯ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ, ಮತ್ತು BJP ಅವರು ಇದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಸಂದೇಶ ಜನರು ಹಾದಿ ಬೀದಿಯಲ್ಲಿ ಮಾತನಾಡ್ಬೋದು, DK ಶಿವಕುಮಾರ್ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ಬೋದು. ಖಂಡಿತವಾಗ್ಲೂ ಉಪಚುನಾವಣೆಯ ಮೇಲೆ ಇದು ಎಫೆಕ್ಟ್ ಆಗುತ್ತೆ.
ಆಯಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಚುನಾವಣೆಗಳು ನಡೆಯುತ್ತೆ. ಮಾತನಾಡ್ತೀನಿ ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸಲೀಂ ಅಹಮದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್ ಏನ್ ಸರ್ ಇದು ಡಿಕೆಶಿ ಬಗ್ಗೆನೇ ಕಾಂಗ್ರೆಸ್ ನಾಯಕರು ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ, ಆರೋಪ ಮಾಡ್ತಿದ್ದಾರೆ, ಕಲೆಕ್ಷನ್ ಗಿರಾಕಿ ಬೇರೆ ಅಂತ ಹೇಳ್ತಾರೆ, ಏನಾಗ್ತಾ ಇದೆ ಸರ್ ನಿಮ್ ಪಕ್ಷದಲ್ಲಿ? ಇದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದೊಂದು ಖಾಸಗಿ ಚರ್ಚೆ ಮಾಡಿದ್ದಾರೆ. ಅದು ಬೇಸ್ಲೆಸ್ ಅಲಿಗೇಷನ್, ಆಧಾರ ರಹಿತ ಅಲಿಗೇಷನ್. ಅದರಿಂದ ಆ ಖಾಸಗಿ ಏನ್ ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದಿಲ್ಲ. ಆಧಾರ ರಹಿತ ಹೇಗಾಗುತ್ತೆ? ನಿನ್ನೆ ನೀರಾವರಿ ಇಲಾಖೆಯಲ್ಲಾದ ಅವ್ಯವಹಾರದ ಬಗ್ಗೆ ಮಾತನಾಡೋದಕ್ಕೆ ಅಂತಾನೆ ಉಗ್ರಪ್ಪನವರು ಕರೆದಂತಹ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿ ಆಗಿದ್ದು ಕೆಪಿಸಿಸಿ ಕಚೇರಿಯಲ್ಲಿ. ಆ ಕಚೇರಿಯಲ್ಲಿಯೇ ಈ ರೀತಿ ಮಾತನಾಡ್ತಾರೆ, ಅದು ಯಾರೋ ಕೆಳ ಹಂತದ ನಾಯಕರಲ್ಲ, ಮಾಜಿ ಸಂಸದರೊಬ್ರು, ಮತ್ತೊಬ್ರು ಕೆಪಿಸಿಸಿ ಮಾಧ್ಯಮ ಸಂಯೋಜಕರು. ಇದು ಆಧಾರ ರಹಿತ ಮಾತು ಅಂತ ಹೇಳ್ತೀರಾ? ಅದು ಅಲ್ಲ, ಅದು ಅವರ ಪ್ರೆಸ್ ಕಾನ್ಫರೆನ್ಸ್ ವಿಚಾರ ಇಲ್ಲ, ಅದು ಅದು ವೈಯಕ್ತಿಕ ಅವರು ಮಾತಾಡ್ಕೊಂಡಿರುವ ಅಲ್ಲಿ. ಆದ್ರೂ ಕೂಡ ಅದು ಆಫೀಸ್ ಅಲ್ಲಿ ಸರಿಯಾಗ್ಲಿಲ್ಲ. ಅದರಿಂದ ಏನು ನಮ್ಮ ಕೋಆರ್ಡಿನೇಟರ್ ಎಂ ಎ ಸಲೀಂ ಇದಾರೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ತೀವಿ. ನಾವು ಫಸ್ಟ್ ಕೂಡಲೇ ಸಸ್ಪೆಂಡ್ ಮಾಡ್ತಾ ಇದೀವಿ, ಹಾಗೂ ಸಸ್ಪೆಂಡ್ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಸಲೀಮ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇದೀವಿ. ಆಮೇಲೆ ಉಗ್ರಪ್ಪ ಅವರ ವಿರುದ್ಧ ಏನು ಆಕ್ಷನ್ ಇಲ್ವಾ ಸರ್? ಇಲ್ಲ, ಉಗ್ರಪ್ಪನವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾಕಂದ್ರೆ ಅವರು ಏನ್ ಮಾತಾಡಿದ್ರು ನಮಗೆ ಮಾಹಿತಿ ಇಲ್ಲ. ಅವ್ರ ಜೊತೆ ನಾವು ಚರ್ಚೆ ಮಾಡಿ ಮತ್ತೆ ಹೇಳ್ತಾರೆ. ಅಲ್ಲ, ಈಗ ತಾವ್ ಹೇಳಿದ್ರೆ ಖಾಸಗಿಯಾಗಿ ಮಾತನಾಡಿದ್ದಾರೆ, ಖಾಸಗಿ ಆದ್ರೂ ಸರಿನೇ, ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಈ ರೀತಿ ಮಾತನಾಡ್ತಾರೆ ಅಂತ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಆಧಾರ ರಹಿತ ಮಾತುಗಳದು, ಅದಕ್ಕೆ ಯಾವುದೇ ಸೃಷ್ಟಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲ. ಅದು ವೈಯಕ್ತಿಕ ಚರ್ಚೆ ಮಾಡಿದ್ ಬಿಟ್ರೆ ಅದು ಪತ್ರಿಕಾಗೋಷ್ಠಿಯ ವಿವರ ಅಲ್ಲ. ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ ಆರೋಪ, ನಿಮಗೆ ಮಾಹಿತಿ ಇಲ್ಲ ಅನ್ನೋದು ನಂಬೋದು ಕಷ್ಟ ಸರ್. ಯಾಕಂದ್ರೆ ಇಡೀ ಜಗತ್ತು ನೋಡ್ತಾ ಇದೆ, ಜಗತ್ ನೋಡ್ತಾ ಇದೆ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಆಗಿದ್ ಏನು. ಅದು ಕೂಡ ಎಲ್ಲ ಮಾಧ್ಯಮದ ಮೈಕ್ ಇದೆ, ಮೈಕ್ ಇಟ್ಕೊಂಡು ಈ ರೀತಿ ಮಾತನಾಡಿದ್ದಾರೆ. ಈಗ ಅದು ಅದಕ್ಕೋಸ್ಕರ ನಾವು ಅದು ಆ ರೀತಿ ಮಾಹಿತಿ ಕೊಟ್ಟಿದ್ದೀವಿ. ಅದರಿಂದ ನಾವು ಎಂ ಎಸ್ ಸಲೀಂ ಅವ್ರನ್ನ ಅಮಾನತು ಕೊಡಿಸ್ತಾ ಇದೀವಿ. ನಾವು ಅವರು ಏನು ಸಂಯೋಜಕರಾಯ್ತಾರೆ ಅದನ್ನ ತೆಗೆದಾಕಿ ಅವ್ರ ಮೇಲೆ ಸಸ್ಪೆಂಡ್ ಮಾಡ್ತಾ ಇದೀವಿ. ಎರಡನೇದಾಗಿ ಉಗ್ರಪ್ಪನವರು ನಾವು ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಕೇಳ್ತೀವಿ. ಏನಾದ್ರು ಮಾಹಿತಿ ಕೊರತೆ ಇದ್ರೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಎಲ್ಲ ಮಾಹಿತಿಯನ್ನು ಬೇಕಾದ್ರೆ ನಿಮಗೆ ತಲುಪಿಸ್ತೀವಿ. ಏನು ಆ ನಿಮ್ಮಲ್ಲಿ ಮಾಹಿತಿ ಟಿವಿಲಿ ಬರ್ತಾ ಇದೆ ಅದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಅದು ಇಸ್ ಬೇಸ್ಲೆಸ್ ಅಲಿಗೇಷನ್ ಏನ್ ಮಾತಾಡಿದ್ದಾರೆ. ಕಮಿಷನ್ ಗಿರಾಕಿ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ, ಹೆಸರು ಮೆನ್ಷನ್ ಮಾಡ್ತಾರೆ, ಅದೆಲ್ಲವೂ ಕೂಡ ಅದು ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೂಡ ಇಬ್ರು ಕೂಡ ಕೊಟ್ಟಿರೋಂತ ಮಾಹಿತಿ ನನಗಿದೆ. ಅದನ್ನು ಇಷ್ಟನ್ನ ನಾನು ಹೇಳಬಲ್ಲೆ. ಯಾವುದು ಅವರು ಏನು ಆಗಿದೆ, ಅದು ಏನ್ ಚರ್ಚೆ ಆಗಿದೆ, ಅದು ವೈಯಕ್ತಿಕ ಚರ್ಚೆ. ಆದ್ರೂ ಕೂಡ ಅದ್ರ ಬಗ್ಗೆ ನಾವು ವಿಸ್ತೃತವಾಗಿ ಏನ್ ಮಾಡ್ಬೇಕು, ನಾವು ಪಕ್ಷದ ವತಿಯಿಂದ ಪಕ್ಷದ ಪಟ್ಟಿ ಹಿಡಿದು ಡಿ ಕೆ ಶಿ ಅವ್ರನ್ನ ಅಧ್ಯಕ್ಷ ಸ್ಥಾನ ಕೊಡಿಸಿದ್ದು, ಆದ್ರೆ ತಕ್ಕಡಿ ಮೇಲೆ ಹೇಳ್ತಾರೆ ಇಲ್ಲ ಅಂತ ಉಗ್ರಪ್ಪನವರು. ಪ್ರತಿ ಬಾರಿಯೂ ಕೂಡ ಅವರು ಮಾತನಾಡುವಾಗ ಆಧಾರವನ್ನು ಇಟ್ಕೊಂಡೇ ಮಾತನಾಡ್ತಾರೆ. ಇದು ಹೇಗೆ ಹೇಳ್ಬೋದು? ಅಧ್ಯಕ್ಷರು ಮಾಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಕ್ಷದ ವರಿಷ್ಠರು. ಅದರಿಂದ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಕ್ ಹೋಗೋದಿಲ್ಲ. ಆದ್ರೆ ಇವತ್ತೇನು ಆಗಿದೆ, ಇವತ್ತೇನು ತಮ್ಮ ಮಾಧ್ಯಮ ಮೂಲಕ ಬಂದಿದೆ, ಅದು ಅದ್ರ ಬಗ್ಗೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕೇವಲ ಇದನ್ನೆಲ್ಲ ಅವರ ವೈಯಕ್ತಿಕ ವಿಚಾರಗಳನ್ನ ಮಾಡಿದ್ದಾರೆ, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಇಟ್ ಇಸ್ ಎ ಬೇಸ್ಲೆಸ್ ಅಲಿಗೇಷನ್. ಆರೋಪ ಕೇವಲ ಅದನ್ನ ಆರೋಪ ಮಾಡಿರೋದು ಸರಿಯಲ್ಲ ಅದು. ಅದರಿಂದ ಆದ್ರೂ ಕೂಡ ಅವ್ರ ಮೇಲೆ ಏನು ಮೇಲೆ ಮಾತಾಡ್ಬೇಕು ಮುಂದಿನ ಶಿಸ್ತಿನ ಸಮಿತಿ ಏನ್ ತಗೊಳ್ಬೇಕು ಸರ್? ಈಗಾಗಲೇ ಜನ ಮಾತಾಡ್ಕೋತಾ ಇದ್ದಾರೆ, ಸಿದ್ದರಾಮಯ್ಯ ಬಣ ಇದೆ ಕಾಂಗ್ರೆಸ್ ನಲ್ಲಿ, ಡಿ ಕೆ ಶಿ ಬಣ ಇದೆ ಅಂತ, ಅದಕ್ಕೆ ಪುಷ್ಟಿ ಕೊಡು ಅಂತಿದೆ ಅಲ್ಲ ಸರ್ ಈ ಬೆಳವಣಿಗೆ? ಇದೇನಿಲ್ಲ, ನಾ ಹೇಳದಲ್ಲ, ಒಬ್ಬ ನಮ್ಮ ಪಕ್ಷದ ಒಬ್ಬ ಸ್ಪೋಕ್ಸ್ ಮ್ಯಾನ್ ಆಗಿ ಅಲ್ಲಿ ಮಾತಾಡಿದ್ದಾರೆ. ಅನ್ಅಫಿಷಿಯಲ್ ಆಗಿ ಅವರವರು ಮಾತಾಡ್ಕೊಂಡಿದ್ದಾರೆ. ಪಕ್ಷದ ಪರವಾಗಿಯೇ ಮಾತನಾಡಿದ್ರು, ಅದು ಕೂಡ ಅಧ್ಯಕ್ಷನ ವಿರುದ್ಧವಾಗಿ ಮಾತನಾಡಿರೋದು ಸರ್? ಅದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ ಮಾತುಗಳು. ಆದ್ರೂ ಕೂಡ ಅದ್ರಲ್ಲಿ ಏನ್ ಬಂದಿದೆ ಅದಕ್ಕೆ ವಿವರಣೆ ಅವರಿಬ್ರು ಕೂಡ ಕೊಟ್ಟಿದ್ದಾರೆ. ಇವಾಗ ನಾನು ಆಸ್ ಎ ವರ್ಕಿಂಗ್ ಪೇರ್ ಹೇಳ್ತಾ ಇದ್ದೀನಿ, ನಾನು ಅವರ ಮೇಲೆ ಏನು ಡಿಸಿಪ್ಲಿನ್ ಅಲ್ಲಿ ಏನ್ ಚರ್ಚೆ ಆಗತ್ತೆ ಅದ್ಕೊಂಡು ಅದು ಮುಂದಿನ ಕಾರ್ಯವಾಹಿ ನಾವು ಮಾಡ್ತೀವಿ. ಅಲ್ಲ, ಉಗ್ರಪ್ಪ ಅವ್ರು ಸಿದ್ದರಾಮಯ್ಯ ಬಣ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ ಅಲ್ವಾ? ಇಲ್ಲ, ಕಾಂಗ್ರೆಸ್ ಅಲ್ಲಿ ಒಂದೇ ಬಣ, ಅದು ಕಾಂಗ್ರೆಸ್ ಬಣ, ಅದ್ರಲ್ಲಿ ಯಾವುದೇ ಬಣ ಇಲ್ಲ. ಈ ಬೆಳವಣಿಗೆ ಆದ್ಮೇಲೆ, ಈ ವಿಚಾರ ಗೊತ್ತಾದ್ಮೇಲೆ ಸಲೀಂ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ತಾವು? ಯಾರು? ಇಲ್ಲ ಇಲ್ಲ, ನಾನೇನು ಮಾತಾಡ್ಲಿಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತಾ ಇದ್ದೀವಿ. ಎಸ್, ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸಲೀಂ ಅಹಮದ್ ಅವರೇ.
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಮಾತು. ಆ ಇಬ್ಬರು ನಾಯಕರು ಮಾತನಾಡಿದ್ದು ಅವರ ವೈಯಕ್ತಿಕ ವಿಚಾರ. ಸಲೀಂ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀವಿ, ಉಗ್ರಪ್ಪನವರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆಯನ್ನ ಮಾಡ್ತೀವಿ, ಚರ್ಚೆ ಮಾಡಿದ ಬಳಿಕವೇ ಆಕ್ಷನ್ ಅಂತ ಹೇಳ್ತಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು. ಡಿಕೆಶಿ ವಿರುದ್ಧ ಹಗರಣದ ಆರೋಪ ವಿಚಾರ, ಡಿಕೆಶಿ ವಿರುದ್ಧ ಮಾತನಾಡಿದಂತಹ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಸಸ್ಪೆಂಡ್. ಡಿಕೆಶಿ ವಿರುದ್ಧ ಮಾತನಾಡಿದ ಸಲೀಂ ಸಸ್ಪೆಂಡ್. ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಹುದ್ದೆಯಿಂದ ಸಲೀಂ ಅವರು ಅಮಾನತ್. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರ ಹೇಳಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಈಗ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಅಮಾನತ್ತು. ಉಗ್ರಪ್ಪ ವಿರುದ್ಧ ಕ್ರಮಕ್ಕೆ ಚರ್ಚೆ ಆಗುತ್ತೆ, ಚರ್ಚೆ ಮಾಡಿದ ಬಳಿಕ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು. ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತು ಈ ಸುದ್ದಿ. ಅದು ಕೂಡ ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಉಗ್ರಪ್ಪ ಸಲೀಂ ಇಬ್ಬರು ಕೂಡ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಎಂಬುದಿಲ್ಲ, ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರ ಮಾತು. ಸಲೀಂ ಉಗ್ರಪ್ಪ ಮಾತುಕತೆಯ ಬಗ್ಗೆ ಸೋನಿಯಾ ಗಾಂಧಿಗೆ ಮಾಹಿತಿ. ಸಲೀಂ ಹಾಗೂ ಉಗ್ರಪ್ಪ ಮಾತುಕತೆಯ ಸಂಪೂರ್ಣ ಮಾಹಿತಿಯನ್ನ ಸೋನಿಯಾ ಗಾಂಧಿ ಅವರಿಗೆ ನೀಡಲಾಗುವುದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ನೀಡಿದಂತಹ ಪ್ರತಿಕ್ರಿಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.